ಆಷಾಢ ಮಾಸದ ಮೊದಲ ಶುಕ್ರವಾರದಂದು ನಾಡದೇವತೆ ಚಾಮುಂಡೇಶ್ವರಿ ದೇವಾಲಯದಲ್ಲಿ ವಿಶೇಷವಾದಂತಹ ಪೂಜಾ ಕೈಂಕರ್ಯಗಳು ಕೂಡ ನೆರವೇರ್ತಾ ಇರುವಂತದ್ದು. ಮುಂಜಾನೆ 3:30 ಕೂಡ ವಿವಿಧ ಅಭಿಷೇಕಗಳು, ಪೂಜಾ ಕೈಂಕರ್ಯಗಳು, ಓಮ ಹವನಗಳು ಕೂಡ ಇಲ್ಲಿ ನಡೆದಿರುವಂತದ್ದು. ಅಲ್ಲದೆ ನಾಡದೇವತೆಯ ದರ್ಶನ ಪಡೆದ ನಂತರ ಉತ್ಸವ ಮೂರ್ತಿಯ ದರ್ಶನಕ್ಕೂ ಕೂಡ ಭಕ್ತಾದಿಗಳು ಸರತಿ ಸಾಲಿನಲ್ಲಿ ನಿಂತುಕೊಂಡು ಉತ್ಸವ ಮೂರ್ತಿಯ ದರ್ಶನವನ್ನ ಪಡಿತಾ ಇರುವಂತದ್ದು. ಇವತ್ತು ಮೂಲ ದೇವತೆಗೆ ಈಗಾಗಲೇ ಲಕ್ಷ್ಮೀ ಸರಸ್ವತಿ ಅಲಂಕಾರವನ್ನ ಮಾಡಲಾಗಿದೆ. ಅದಾದ ಬಳಿಕ ಬರುವಂತಹ ಭಕ್ತಾದಿಗಳು ಏನು ಉತ್ಸವ ಮೂರ್ತಿಯ ಒಂದು ದರ್ಶನವನ್ನ ಪಡಿತಾರೆ. ಉತ್ಸವ ಮೂರ್ತಿಯ ದರ್ಶನವನ್ನ ಪಡೆದು ಇಲ್ಲಿಂದ ಪ್ರಸಾದವನ್ನ ಸ್ವೀಕರಿಸಿ ತೆರಳುವಂತದ್ದು ಕೂಡ ಪ್ರತೀತಿ ಇದೆ. ಹಾಗಾಗಿ ಇವತ್ತು ಉತ್ಸವ ಮೂರ್ತಿಗೂ ಕೂಡ ವಿಶೇಷವಾದಂತ ಒಂದು ಅಲಂಕಾರವನ್ನ ಮಾಡಿದೆ. ಏನು ನಾಡದೇವತೆ ಉತ್ಸವ ಮೂರ್ತಿಯಲ್ಲಿ ಕಂಗೊಳಿಸ್ತಾ ಇರೋದಂತದನ್ನು ಕೂಡ ನೋಡಬಹುದು. ವಿವಿಧ ಪುಷ್ಪಗಳಿಂದ ಅಲಂಕಾರವನ್ನ ಮಾಡಲಾಗಿದೆ. ಸಾಕಷ್ಟು ರೀತಿಯ ಸಿದ್ಧತೆಗಳನ್ನು ಕೂಡ ಇವತ್ತು ಮಾಡ್ಕೊಳ್ಳಲಾಗಿರುವಂತದ್ದು. ಯಾಕಂದ್ರೆ ಮೊದಲ ಆಷಾಢ ಶುಕ್ರವಾರ ದಿನದಂದು ಕಳೆದ 2 ವರ್ಷಗಳಿಂದ ಕೋವಿಡ್ ನಿಂದಾಗಿ ಯಾರಿಗೂ ಕೂಡ ಅವಕಾಶ ಇರಲಿಲ್ಲ. ಈ ಬಾರಿ ಎಲ್ರಿಗೂ ಕೂಡ ಅವಕಾಶವನ್ನ ಕಲ್ಪಿಸಿಕೊಟ್ಟಿರೋದ್ರಿಂದ ಸಾವಿರಾರು ಭಕ್ತಾದಿಗಳು ಬಂದು ನಾಡದೇವತೆಯ ದರ್ಶನವನ್ನ ಪಡೀತಾ ಇದ್ದಾರೆ. ಆಷಾಢ ಮಾಸದಲ್ಲಿ ಚಾಮುಂಡೇಶ್ವರಿ ದರ್ಶನವನ್ನ ಪಡೆದ್ರೆ ಶ್ರೇಯಸ್ಸು ಅನ್ನೋದು ಕೂಡ ಇಂದಿನಿಂದಲೂ ಕೂಡ ನಡೆದುಕೊಂಡು ಬಂದಿರುವಂತಹ ಪ್ರತೀತಿ. ಹಾಗಾಗಿ ಹೆಚ್ಚು ಭಕ್ತರು ವಿವಿಧ ಜಿಲ್ಲೆಗಳಲ್ಲದೆ ಹೊರ ರಾಜ್ಯಗಳಿಂದಲೂ ಕೂಡ ಈ ಒಂದು ಮಾಸದಲ್ಲಿ ಬಂದು ನಾಡದೇವತೆಯ ದರ್ಶನವನ್ನ ಪಡೆಯೋದು ಕೂಡ ಪ್ರತೀತಿ ಆಗಿರುವಂತದ್ದು. ಹಾಗಾಗಿ ಹೆಚ್ಚು ಭಕ್ತಾದಿಗಳು ಬಂದು ದರ್ಶನವನ್ನ ಪಡೆದುಕೊಳ್ತಿದ್ದಾರೆ. ಭಕ್ತಾದಿಗಳಿಗೆ ಯಾವುದೇ ರೀತಿಯ ಕೊರತೆ ಆಗದಂತೆ ಈಗಾಗಲೇ ಸಾಕಷ್ಟು ಕ್ರಮಗಳನ್ನ ಕೈಗೊಳ್ಳಲಾಗಿದೆ. ವಿಶೇಷವಾದಂತಹ ಪೂಜೆಯನ್ನ ನೆರವೇರಿಸುವಂತ ಮೂಲಕ ಮುಂಜಾನೆಯಿಂದಲೇ 5 ಗಂಟೆಯಿಂದ ದರ್ಶನಕ್ಕೆ ಅವಕಾಶವನ್ನು ಏನು ಕಲ್ಪಿಸಿಕೊಡಲಾಗಿದೆ. ಅದಾದ ಬಳಿಕ ಸಾಕಷ್ಟು ಅವರುಗಳು ಯಾವ್ಯಾವ ರೀತಿಯ ಪೂಜೆಯನ್ನ ನೆರವೇರಿಸಬೇಕು ಆ ರೀತಿಯ ಪೂಜೆಗಳಿಗೂ ಕೂಡ ಅವಕಾಶವನ್ನ ಮಾಡಿಕೊಟ್ಟಿರುವಂತದ್ದು. ಬರುವಂತ ಭಕ್ತಾದಿಗಳು ಮಂಗಳಾರತಿಯನ್ನ ಸ್ವೀಕರಿಸಿ ಇಲ್ಲಿ ಪ್ರಸಾದವನ್ನು ಸ್ವೀಕರಿಸಿ ತೆರಳುವಂತೆ ಮಾಡಲಾಗಿದೆ. ಎಲ್ರಿಗೂ ಕೂಡ ಬ್ಯಾರಿಕೇಡ್ ವ್ಯವಸ್ಥೆಗಳನ್ನ ಮಾಡಲಾಗಿದೆ. ಬ್ಯಾರಿಕೇಡ್ ಮೂಲಕ ಬರುವಂತ ಭಕ್ತಾದಿಗಳನ್ನ ಪೊಲೀಸರು ಕೂಡ ಅಲ್ಲೇ ಒಂದೇ ಕಡೆ ನಿಲ್ಲದಂತೆ ಅವರನ್ನ ಮುಂದೆ ಕಳಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಅಲ್ಲದೆ ದೇವಾಲಯದ ಆವರಣದಲ್ಲಿ ಕೂಡ ಈಗಾಗಲೇ ಸಾಕಷ್ಟು ವಿವಿಧ ಪುಷ್ಪಗಳಿಂದ ಅಲಂಕಾರವನ್ನ ಮಾಡಲಾಗಿದೆ. ಸಾಕಷ್ಟು ರೀತಿಯ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಕಳೆದ 2 ವರ್ಷಗಳಿಂದ ವಿಜೃಂಭಣೆಯಿಂದ ಆಚರಿಸಲಾಗಲಿಲ್ಲ ಅನ್ನೋ ಕಾರಣಕ್ಕೆ ಈ ಬಾರಿ ಸಾಕಷ್ಟು ವಿಜೃಂಭಣೆಯಿಂದ ಆಚರಿಸಲಾಗ್ತಾ ಇರುವಂತದ್ದು. ಅದಕ್ಕೆ ಬೇಕಾದಂತಹ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಕೂಡ ದೇವಾಲಯದ ಆಡಳಿತ ಮಂಡಳಿ ಹಾಗೂ ಜಿಲ್ಲಾಡಳಿತ ಮಾಡಿಕೊಂಡಿದೆ. ವಿಶೇಷವಾಗಿ ಇವತ್ತು ಮೊದಲ ಆಷಾಢ ಶುಕ್ರವಾರದಂದು ಸಾಕಷ್ಟು ಭಕ್ತಾದಿಗಳಿಂದ ಹಿಡಿದು ಗಣ್ಯರು ಕೂಡ ಬಂದು ಇವತ್ತು ದರ್ಶನವನ್ನ ಪಡೀತಾ ಇರುವಂತದ್ದು. ಹಾಗಾಗಿ ಮೊದಲ ಆಷಾಢ ಶುಕ್ರವಾರದಲ್ಲಿ ಅಚ್ಚುಕಟ್ಟಾದ ವ್ಯವಸ್ಥೆ ಇವತ್ತು ಚಾಮುಂಡಿ ಬೆಟ್ಟದಲ್ಲಿ ಮಾಡಲಾಗಿದೆ. ಸಾವಿರಾರು ಭಕ್ತಾದಿಗಳು ಕೂಡ ಬಂದು ದರ್ಶನವನ್ನ ಪಡೀತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ವಿನಯ್ ಜೊತೆ ವಿನಯ್ ಬಸ್ ಸ್ಪೆಷಲ್ ಟಿವಿ ಮೈಸೂರು.